मंगलूर नगर कमिश्नरेट व्याप्तिया ग्रामांतर पोलिस ठानेयल्लि नेन्ने संजे ऐलूवरे नडुवे ओंदु घटने नडेदिदे। अल्लि सुमारु 40 वर्षद ओब्ब व्यक्ति अब्दुल रियाज अन्नुवंतवनु अवनु आटो ड्रैवर मत्ते अल्लि लोकल रियल एस्टेट केलसवन्न माड्कोंडिर्तने। सो अवनु तन्न रिड्ज वैट कलर कारल्लि बरुवंत संदर्भदल्लि एकाएकि ईदार जन बंदू राड मत बियर बाटल हल्ले अंतुति तुम्हारे मेरे और तम कंप्लेंट को सुमार ऐने संजे नड़दी घटने यारू इंजोर्डे नगर वो खासगी हास्पिटल के अडमिट ना वो प्रकरण 307 IPCली प्रकरण दाखल तनिखे कईगेकी ಈಗಾಗಲೇ ಆ ತನಿಖೆಗೆ ಸಂಬಂಧಿಸಿದಂತೆ ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸುಮಾರು 4 ಜನರನ್ನು ವಶಕ್ಕೆ ತಗೊಂಡಿದ್ದೀವಿ। ಈ ಒಂದು ಕೃತ್ಯ ಯಾಕೆ ನಡೆದಿದೆ ಮತ್ತೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅದೆಲ್ಲ ಸಂಪೂರ್ಣವಾದಂತ ತನಿಖೆನ ಮಾಡಿ ಆದಷ್ಟು ಬೇಗ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗುತ್ತೆ। ರೀಸನ್ ಎಕ್ಸಾಕ್ಟ್ಲಿ ಈಗ ಅವನು ಇಂಜೂರ್ಡ್ ಆಗಿದಾನೆ ಹಾಸ್ಪಿಟಲ್ ಅಲ್ಲಿ ಇದಾನೆ ಈಸ್ ಸ್ಟೇಬಲ್ ಔಟ್ ಆಫ್ ಡೇಂಜರ್ ಬಟ್ ಅವನ ಕಡೆಯಿಂದ ಹೇಳಿಕೆ ತಗೊಳ್ಳಕ್ಕೆ ವೈದ್ಯರು ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಾರೆ ಒತ್ತಡ ಆಗುತ್ತೆ ಅಂತಂದು ಮತ್ತೆ ಬೇರೆ ಸಿಟಿ ಸ್ಕ್ಯಾನ್ ಅದರದೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಕಡೆಯಿಂದ ಸಂಪೂರ್ಣವಾದ ಹೇಳಿಕೆ ಪಡೆಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ ಒಂದು ಎರಡನೇದು ನಮಗೆ ಅದರ್ವೈಸ್ ಏನು ಲಭ್ಯ ಮಾಹಿತಿ ಇತ್ತು ಅದರ ಬೇಸಿಸ್ ಮೇಲೆ ಯಾರಿಗೆ ಒಂದು ಕೃತ್ಯವನ್ನು ಮಾಡಿರೋದು ಅನ್ನುವಂಥದ್ದು ನಮಗೆ ಲಾರ್ಜ್ಲಿ ಗೊತ್ತಾಗಿದೆ। ಅದರ ಜೊತೆಗೆ ಒಬ್ಬರು ಇನ್ಸಿಡೆಂಟ್ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಪಾಸ್ ಆದಂತವರು ಈ ತರ ಆಗಿದೆ 4-5 ಜನ ಇದ್ದರು ಅವರು ಅಡ್ಡ ಆಗ್ಬಿಟ್ಟು ಒಂದು 2 ವೀಲರ್ ಮತ್ತೆ ಇನ್ನೊಂದು ಯಾವುದೋ ವಾಹನದಲ್ಲಿದ್ದರು ಅಡ್ಡ ಆಗ್ಬಿಟ್ಟು ಹೊಡೆದಿದ್ದು ನೋಡಿದ್ದೀನಿ ಅಂತ ಒಬ್ಬ ಐ ವಿಟ್ನೆಸ್ ಕೂಡ ಹೇಳ್ತಾ ಇದ್ದಾರೆ। ಸೋ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ 4 ಜನರನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ ಮತ್ತೆ ತನಿಖೆಗೆ ವಿಚಾರಣೆ ನಡೆಸಲಿಕ್ಕೆ ಯಾರು ಆರೋಪಿಗಳು ಇದ್ದಾರೆ ಅವರ ಕೆಲ ಕುಟುಂಬ ಸದಸ್ಯರನ್ನು ಕೂಡ ನಾವು ವಿಚಾರಣೆಗೊಳಪಡಿಸಿದ್ದೀವಿ। ಸೋ ಆದಷ್ಟು ಬೇಗ ಈ ಒಂದು ಕೃತ್ಯದ ಹಿಂದೆ ಇರುವಂತ ಎಲ್ಲ ಆರೋಪಿಗಳು ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಕಾರಲ್ಲಿ ಒಂದು ಮಹಿಳೆಯರು ಧರಿಸುವಂತ ಚಪ್ಪಲಿ ಏನಿದೆ ಅದರದ್ದು ಒಂದು ಜೊತೆ ಚಪ್ಪಲಿ ಅಲ್ಲಿರುವಂತದ್ದು ಮತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ಬೇರೆ ಇನ್ನಷ್ಟು ಡಾಕ್ಯುಮೆಂಟರಿ ನಮಗೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಯಾರ ಜೊತೆ ಮಾತಾಡಿದ್ರು ಯಾರು ಹೋಗಿದ್ರು ಯಾರ ಜೊತೆಲಿ ಇದ್ರು ಅನ್ನಂತದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಇದೆ ನಮಗೆ ಅದನ್ನ ತನಿಖೆಯಲ್ಲಿ ನಾವು ಹೊರತರ್ತೀವಿ। ಈಗ ಅವನ ಮೇಲೆ ಈ ಹಿಂದೆ ಪ್ರಕರಣಗಳಾಗಿದವ ಅಂತಂದು ಪರಿಶೀಲನೆ ಮಾಡ್ತಾ ಇದ್ದೀವಿ। ನಾವು ಸುಮ್ಮನೆ ಏಕಾಏಕಿ ಅವನು ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಹೆಣ್ಮಕ್ಕಳು ನೆಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದ ಈ ಥರದ್ದೆಲ್ಲ ಹೇಳ ತಪ್ಪಾಗುತ್ತೆ ಅವನ ಮೇಲೆ ಏನಾದರೂ ಪ್ರಕರಣಗಳು ದಾಖಲಾಗಿದೆ ಅನ್ನೋಂಥದ್ದು ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಉಪಯುಕ್ತ ಮಾಹಿತಿ ಸಿಕ್ಕಿದೆ ನಮ್ಮ ತನಿಖೆಗೆ ಪೂರಕವಾಗಿ ಮತ್ತು ಈಗ ತನಿಖೆಗೆ ಪೂರಕವಾಗಿ ಅಂತಂದರೆ ಆರೋಪಿಗಳ ಬಗ್ಗೆ ಮತ್ತೆ ತನಿಖೆಗೆ ಉಪಯುಕ್ತ ಮಾಹಿತಿ ಅಂತಂದ್ರೆ ಯಾವ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿದೆ ಅಂತ ಅಸರ್ಟೇನ್ ಮಾಡ್ಲಿಕ್ಕೆ ಎರಡಕ್ಕೂ ನಮಗೆ ಪೂರ್ವವಾದ ಸಾಕಷ್ಟು ಮಾಹಿತಿ ಸಿಕ್ಕಿದೆ। ಸೋ ಒಂದೆರಡು ದಿನಗಳಲ್ಲಿ ಎಲ್ಲ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡ್ತೀವಿ।